ಮನೆ ಮದ್ದು ಇವತ್ತು ಯಾವ ಮನೆ ಮದ್ದು ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ? ಈ ಸಾಧಾರಣವಾಗಿ ನಗರವಾಸಿಗಳಲ್ಲಿ ಒಂದು ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಅದರಲ್ಲಿ ಪ್ರಮುಖವಾದದ್ದು ಅಂದರೆ ಈ ಸೈನಸೈಟಿಸ್. ಹೌದಾ? ಮೂಗು ಕಟ್ಟುವಿಕೆ, ರಾತ್ರಿ ಮಲಗಿದಾಗ ಉಸಿರಾಡೋದಕ್ಕೆ ಪ್ರಾರಂಭ, ತಲೆನೋವು ಬರ್ತಕ್ಕಂಥದ್ದು, ಸ್ವಲ್ಪ ಉಸಿರಾಟದಲ್ಲಿ ವ್ಯತ್ಯಾಸವಾಗುವಂಥದ್ದು, ಈ ರೀತಿ ಎಲ್ಲ ಸಮಸ್ಯೆ ಬರೋದು ಸರ್ವೇ ಸಾಮಾನ್ಯ. ಯಾಕೆಂದರೆ ಇಲ್ಲಿ ವಾಹನದ ಒಂದು ಹೊಗೆ ಇರಬಹುದು, ಧೂಳಿರಬಹುದು, ಇದೆಲ್ಲದರಿಂದ ಬರ್ತಕ್ಕಂಥ ಸಮಸ್ಯೆ ಈ ಸೈನಸೈಟಿಸ್, ಪೀನಸ ರೋಗ ಅಂತ ಹೇಳಿ ಕರಿತೀವಿ. ಇದಕ್ಕೆ ಸುಲಭವಾದಂತಹ ಒಂದು ಪರಿಹಾರ ಅಂತಂದರೆ ನಮಗೆ ಕೇವಲ ತುಳಸಿಯಲ್ಲಿಯೇ ಸಿಕ್ಕುವಂಥದ್ದಿದೆ. ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಸರಿಯಾಗಿ ಮಾಡಿಟ್ಕೊಂಡು ಉಪಯೋಗಿಸ್ಕೊಳ್ಳಿ. ಎಲ್ಲರಿಗೂ ಕೂಡ ಈ ಒಂದು ಸೈನಸ್ ಸಮಸ್ಯೆಯಿಂದ ಹೊರಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಮನೆಯಲ್ಲಿಯೇ ಇರತಕ್ಕಂತಹ ತುಳಸಿಯನ್ನು ಕಡ್ಡಿಯ ಸಮೇತವಾಗಿ, ಒಂದಿಷ್ಟು ಉದ್ದ ಕಡ್ಡಿ ಸಮೇತ ಎಲೆಯನ್ನು ಸೇರಿಸಿ ಬಿಡಿಸ್ಕೊಳ್ಳಿ. ಚೆನ್ನಾಗಿ ತೊಳೆದ್ಬಿಡಿ. ನೀರೆಲ್ಲ ಹೋಗುವಂತೆ ಬಟ್ಟೆಯಲ್ಲಿ ಒರೆಸ್ಬಿಡಿ. ಒರೆಸ್ಬಿಟ್ಟು ಅದನ್ನು ಮನೆಯಲ್ಲಿ ನೆರಳಿನಲ್ಲಿ ಒಂದು ಕಡೆ ಇಟ್ಟು ಚೆನ್ನಾಗಿ ಒಣಗಿಸಿ ಒಣಗಿಸಿ ಸಣ್ಣ ಸಣ್ಣ ತುಂಡನ್ನು ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ನುಣುಪಾಗಿ ಪುಡಿಯನ್ನು ಮಾಡಿಕೊಳ್ಳಿ. ಈ ಪುಡಿಯನ್ನು ಒಂದು ಹತ್ತಿಯ ಬಟ್ಟೆ ತೆಗೆದುಕೊಳ್ಳಿ. ಒಂದು ಪಾತ್ರೆಗೆ ಅದರ ಬಟ್ಟೆಯ ಬಾಯಿಗೆ ಬಟ್ಟೆಯನ್ನು ಕಟ್ಟಿಬಿಟ್ಟು ಸ್ವಲ್ಪ ಸ್ವಲ್ಪ ಪುಡಿಯನ್ನು ಹಾಕಿ ಆ ಬಟ್ಟೆಯ ಮೇಲೆ ಚೆನ್ನಾಗಿ ಉಜ್ಜಿ ಅದು ನುಣುಪಾದ ಪುಡಿ ಕೆಳಗಡೆ ಬರುತ್ತೆ. ಈ ರೀತಿ ಬಟ್ಟೆಯಲ್ಲಿ ಶೋಧಿಸಿ ಇಟ್ಕೊಂಡಂತಹ ಈ ನುಣುಪಾದ ತುಳಸಿಯ ಪುಡಿಯನ್ನು ಒಂದು ಸಣ್ಣ ಡಬ್ಬಿಯಲ್ಲಿ ಅಥವಾ ಗಾಜಿನ ಶೀಷೆಯಲ್ಲಿ ಸಂಗ್ರಹಿಸಿ ಇಟ್ಕೊಳ್ಳಿ. ಇದನ್ನೇನು ಮಾಡೋದು, ನಿಮಗೆ ಯಾವಾಗ ಫ್ರೀ ಆಗಿರುತ್ತೆ, ಯಾವಾಗ ಪುರುಸೊತ್ತಿರುತ್ತೆ, ಆವಾಗ ಒಂದು ಚಿಟಿಕೆ ತೆಗೆದುಕೊಳ್ಳೋದು. ನಶ್ಯದ ರೀತಿಯಲ್ಲಿ ಎರಡು ಮೂಗಿನ ಹೊಳ್ಳೆಗಳ ಹತ್ರ ಇಟ್ಕೊಳ್ಳಿ, ಸ್ವಲ್ಪ ಉಸಿರನ್ನು ಎಳ್ಕೊಳ್ಳಿ, ಅದು ಒಳಕ್ಕೆ ಹೋಗುತ್ತೆ. ದಿನಕ್ಕೆ ಒಂದು ಅಥವಾ ಎರಡು ಬಾರಿ ಈ ರೀತಿ ಮಾಡ್ತಾ ಬನ್ನಿ. ಮಾಡಿದಾಗ ಏನಾಗುತ್ತೆ, ಇಲ್ಲೆಲ್ಲ ಕಟ್ಟಿರ್ತಕ್ಕಂತಹ ಸೈನಸ್ಸು ಸಂಪೂರ್ಣವಾಗಿ ಕರಗಿ ಹೊರಕ್ಕೆ ಬರುತ್ತೆ. ಹಾಗೆ ಬರೋದರಿಂದ ಏನಾಗುತ್ತೆ, ಒಳಭಾಗ ಸಂಪೂರ್ಣವಾಗಿ ಸ್ವಚ್ಛವಾಗುತ್ತೆ. ನಾವು ಔಷಧಿಯನ್ನು ಸೇವನೆ ಮಾಡೋದರಿಂದ ಏನಾಗುತ್ತೆ, ಈ ಒಳಗಡೆ ಕಟ್ಟಿರ್ತಕ್ಕಂತಹ ಈ ಸೈನಸ್ ಏನಿರುತ್ತೆ ಅದು ಹೊರಕ್ಕೆ ಹೋಗೋದೇ ಇಲ್ಲ, ನೋವು ಮಾತ್ರ ಶಮನವಾಗಿರುತ್ತೆ. ಈ ರೀತಿ ಮಾಡೋದರಿಂದ ಏನಾಗಿರುತ್ತೆ, ಸಂಪೂರ್ಣವಾಗಿ ಕಟ್ಟಿರ್ತಕ್ಕಂಥದ್ದೆಲ್ಲ ಇಲ್ಲ ಮೂಗಿನಿಂದನಾರೂ ಹೊರಕ್ಕೆ ಬರುತ್ತೆ, ಇಲ್ಲ ಒಳಭಾಗದಿಂದ ಮಲದ ಮುಖಾಂತರನಾರೂ ಹೊರಕ್ಕೆ ಹೋಗುತ್ತೆ, ಸಂಪೂರ್ಣವಾಗಿ ಶುದ್ಧಿಯಾಗತ್ತೆ. ಶುದ್ಧಿಯಾದಾಗ ಉಸಿರಾಟಕ್ಕೆ ಸಂಪೂರ್ಣವಾಗಿ ಫ್ರೀ ಆಗುತ್ತೆ. ಜೊತೆಗೆ ಶ್ವಾಸಕೋಶಗಳಲ್ಲಿ ಇರ್ತಕ್ಕಂಥ ಇದೇ ರೀತಿ ಕಫ ಕಟ್ಟುವಿಕೆ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ, ಸಂಪೂರ್ಣವಾಗಿ ಸಹಕಾರಿಯಾಗುತ್ತೆ, ಸುಲಭವಾಗಿ ಪರಿಹಾರ ಆಗುತ್ತೆ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನು ಲೈಕ್ ಮಾಡಿ ಫಾಲೋ ಮಾಡಿ.